ಎಲ್ರಿಗೂ ನಮಸ್ಕಾರ. ಗಾಯತ್ರಿ ದೇವಿ ಜ್ಯೋತಿಷ್ಯ ಕೇಂದ್ರಕ್ಕೆ ಸ್ವಾಗತ. ಇವತ್ತಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳಿ. ಮೇಷ ರಾಶಿ, ಸ್ವಲ್ಪ ಮಂಕು ಹಿಡಿಯುವ ದಿನ. ಮನಸ್ಸಿನ ನಿರಾಳತೆಗೆ ಅಮ್ಮನವರ ಪ್ರಾರ್ಥನೆ ಮಾಡಿ. ವೃಷಭ ರಾಶಿ, ಸ್ತ್ರೀಯರಿಗೆ ಆಯಾಸದ ದಿನ. ಘರ್ಷಣೆಗಳಾಗುವ ಸಾಧ್ಯತೆ ಇದೆ. ಹಿರಿಯರು ಮತ್ತು ಗುರುಗಳ ಮಾರ್ಗದರ್ಶನ ಪಡೆಯಿರಿ. ಮಿಥುನ ರಾಶಿ, ಲಾಭದ ದಿನ. ಕುಟುಂಬದ ವಾತಾವರಣ ಅಭಿವೃದ್ಧಿಯಾಗಲಿದೆ. ವಿಷ್ಣು ಸಹಸ್ರನಾಮ ಪಠಿಸಿ. ಕರ್ಕಾಟಕ ರಾಶಿ, ಹೆಣ್ಣು ಮಕ್ಕಳ ಗೊಂದಲ ನಿವಾರಣೆಯಾಗಲಿದೆ. ಮನೋಬಲ ಹೆಚ್ಚಾಗುತ್ತದೆ. ಅಸ್ವಸ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ. ಸಿಂಹ ರಾಶಿ, ಅನುಕೂಲವಿದೆ. ಪ್ರತಿಭಾಶಕ್ತಿ ಹೆಚ್ಚಲಿದೆ. ವೈದ್ಯರಿಗೆ ಅನುಕೂಲದ ದಿನ. ನಾರಾಯಣರ ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿ, ನೋವು ಸಂಕಟಗಳು ಕೊಂಚ ದೂರವಾಗಲಿವೆ. ಎಚ್ಚರಿಕೆಯಿಂದ ಇರಿ. ಚಿಂತಿಸದೆ ವಿಷ್ಣು ಸಹಸ್ರನಾಮ ಪಠಿಸಿ. ತುಲಾ ರಾಶಿ, ಆರೋಗ್ಯದ ಕಡೆ ಗಮನ ಇರಲಿ. ಸಂಗಾತಿಯ ಜೊತೆ ಭಿನ್ನಾಭಿಪ್ರಾಯ. ಶುಭ ಫಲಗಳು ಇವೆ. ಗೃಹಾನುಕೂಲ ಆಗಲಿದೆ. ಶಿವಶಕ್ತಿಯರ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿ, ಹೆಣ್ಣು ಮಕ್ಕಳಲ್ಲಿ ಬಾಧೆ. ಆರೋಗ್ಯದಲ್ಲಿ ವ್ಯತ್ಯಾಸವಾಗಲಿದೆ. ಶಿವನ ಪ್ರಾರ್ಥನೆ ಮಾಡಿ. ಧನುರಾಶಿ, ದೇಹದ ಸ್ಥಿತಿ ಏರುಪೇರಾಗಲಿದೆ. ಬುದ್ಧಿಶಕ್ತಿಗೆ ಮಾನ್ಯತೆ ಸಿಗಲಿದೆ. ಕೃಷ್ಣ ಪ್ರಾರ್ಥನೆ ಮಾಡಿ. ಮಕರ ರಾಶಿ, ಬುದ್ಧಿ ಚುರುಕಾಗಲಿದೆ. ಮಕ್ಕಳಿಂದ ಅನುಕೂಲ. ವಿದ್ಯಾರ್ಥಿಗಳಿಗೆ ಶುಭ ದಿನ. ಸೂರ್ಯ ಪ್ರಾರ್ಥನೆ ಮಾಡಿ. ಕುಂಭ ರಾಶಿ, ಶುಭ ಫಲಗಳಿದ್ದಾವೆ. ವೈಭೋಗದ ದಿನವೂ ಇದೆ. ಅಸಮಾಧಾನದ ದಿನ. ಪೂರ್ವಜರ ಪ್ರಾರ್ಥನೆ ಮಾಡಿ. ಇನ್ನು ಕೊನೆಯದಾಗಿ ಮೀನರಾಶಿ, ಸಂಗಾತಿಯಿಂದ ಸಹಕಾರ. ಹಣಕಾಸಿನ ಸಹಾಯ. ಮಾತಿನಿಂದ ಹಣ ಸಂಪಾದನೆ. ಗುರು ಪ್ರಾರ್ಥನೆ ಮಾಡಿ. ಕುಂಕುಮ ಭಸ್ಮಧನ್ಯ ಪುಷ್ಪೈ ಶುಭೈ ಕಾದಳ ನಾರಿ.